बोलो बाबा साहब अंबेडकर के जय। बोलो बाबा साहब अंबेडकर के जय। ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಮೇಲೆ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಮೇಲೆ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಜೈ ಸಂವಿಧಾನ ಬಹು ಜನ ಬಂದಿಲ್ಲ ಇವತ್ತು ಸೇರಿದಂತ ಸಭೆ ಸಂವಿಧಾನವನ್ನು ಉಳಿಸಿ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ಸೇರಿದ್ದಾರೆ. ಆ ಸಂವಿಧಾನ ಉಳಿಸಬೇಕಾದ್ರೆ ನಾವೆಲ್ಲ ಸಂಘಟನೆಗಳೆಲ್ಲ ಸೇರಿ ಒಗ್ಗೂಡಿಸಿ ಎಲ್ಲ ಒಂದು ದಲಿತ ಕೇರಿಗೆ ಹೋಗಿ ದಲಿತ ವಿದ್ಯಾರ್ಥಿಗಳಾಗಿ ಅವರ ಮನೆಗಳಿಗಾಗಿ ಹೋಗಿ ನಾವು ಅರಿವು ಮೂಡಿಸಿದಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಮೊದಲಿಂದಾನೆ ಯಾರು ಮಾಡಿಲ್ಲ, ಆದ್ರೆ ಇವಾಗಲೂ ಎಚ್ಚೆತ್ತುಕೊಂಡು ನಮ್ಮ ನಾಯಕರೆಲ್ಲ ಸೇರಿ ಇವಾಗ ಮಾಡಬೇಕನ್ನ ಒಂದು ಆದೇಶ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಉದ್ಯೋಗ ಕೊಡ್ತಿದೆ ಅಂತ ಹೇಳ್ಬಿಟ್ಟು 10 ವರ್ಷದಿಂದ ನರೇಂದ್ರ ಮೋದಿ ಅವರು ದಿನ ಹೇಳಿ ತಿಂಗಳಿಗೆ 2 ಲಕ್ಷ 3 ಲಕ್ಷ ಉದ್ಯೋಗ ಕೊಟ್ಟಿರುತ್ತೆ. ಒಬ್ಬ ವಿದ್ಯಾರ್ಥಿಗಾಗಿ ಒಂದು ವಿದ್ಯಾರ್ಥಿ ಉದ್ಯೋಗ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಹಿಂಗೆ ಸುಳ್ಳು ಭರವಸೆಗೆಲ್ಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಾವು ಸಂವಿಧಾನವನ್ನು ಉಳಿಸಿಕೊಂಡು ನಮ್ಮ ಜನ ಏನಿದ್ದಾರೆ ಅವ್ರಿಗಾಗಿ ನಾವು ಇದು ಮಾಡಿಕೊಂಡು ನಾವು ಈ ಸಂವಿಧಾನ ಉಳಿಸುವ ಒಂದು ಪ್ರಯತ್ನದಲ್ಲಿ ನಾವು ಕಾಂಗ್ರೆಸ್ಗೆ ಮತ ಕೊಟ್ಟು ನಾವು ಏನಿದ್ದೇವೆ ನಮ್ಮ ಮುಂದಿನ ಇದು ಪೀಳಿಗೆಯಲ್ಲಿ ನಮ್ಮ ಭವಿಷ್ಯತನ್ನು ನಾವು ಚೆನ್ನಾಗಿ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸಮಾವೇಶವನ್ನು ಮಾಡೋಕ್ಕೆ ಬುಧವಾರ ಅಂತೂ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಮುಖಂಡರುಗಳೆಲ್ಲ ಸೇರಿ ಬುಧವಾರ ತೀರ್ಮಾನ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸುತ್ತಾ ಈಗ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಂಘಟನೆ ಗುಟ್ಟಾಕ್ಷರಿಗೆಲ್ಲ ಸಂತೋಷಿಸುತ್ತೇನೆ. ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ತಾಲೂಕು ಮಾಡಿದ್ರೆ ನಮ್ಮ ತಾಲೂಕು ಇವತ್ತು ತುಂಬ ಖುಷಿ ಇದೆ ನಮಗೆ. ನಾವೆಲ್ಲ ಒಗ್ಗಟ್ಟಾಗಿ ಮೋದಿ ಹಟಾವೋ ಭಾರತ್ ಬಚಾವೋ ಅನ್ನೋ ಇದನ್ನು ನಾವು ಇಟ್ಕೊಂಡು ನಮ್ಮ ಸಂವಿಧಾನ ಉಳಿಸಬೇಕಾದ್ರೆ ಪ್ರಜಾಪತಿ ಉಳಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು, ಕಾಂಗ್ರೆಸ್ ವೋಟ್ ಮಾಡಬೇಕು. ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹೇಳಿದ್ದೇನು ಮಾಡಿದ್ದೇನು, ಹೇಳಿದ್ದೇನು ಭೀಮ ರಾಜ್ಯ, ಮಾಡಿದ್ದೇನು ರಾವಣ ರಾಜ್ಯ ಮಾಡೋಕ್ಕಿದ್ದಾರೆ ಈಗ. ಅದರಿಂದ ನಾವೆಲ್ಲ ಎಸ್ಸಿಗಳಿಗೆ ಸಿದ್ದರಾಮಯ್ಯ ಬಂದಕ್ಕೆ ಬಿಟ್ಟು ನಮ್ಮ ಲೋನ್ಗಳೇ ಮನ ಮಾಡಿದ್ದು ಅವರಿಂದ ತುಂಬ ಇದೆ ನಮಗೆ ತೊಂದರೆ ಇಲ್ಲ. ಕಾಂಗ್ರೆಸ್ ಬಿಟ್ಟಿದ್ದ ಅವ್ರಿಗೆಲ್ಲ ಒಗ್ಗಟ್ಟಾಗಿ ನಮ್ಮ ಎಸ್ಸಿ ಏನಿದೆಯೋ ಬುಧವಾರ ಎಲ್ಲೋ ಒಂದು ಸಂಘಟನೆ 100 ಜನ ಇನ್ನೊಂದು ಕರ್ಕೊಂಡ್ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರೂ ಕಾಂಗ್ರೆಸ್ ಓಟ್ ಆಗಬೇಕು ನಾನು ನಂಬಿ. ಬಹುಜನ ಸಂಘಟನೆಯ ಒಕ್ಕೂಟದ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ. ಮತವನ್ನು ಏನಕ್ಕಾಗಬೇಕಂದ್ರೆ ಈ 10 ವರ್ಷನೂ ಮಾಡಿ ನೋಡಿದ್ದೀವಿ ಎಲ್ಲನೂ. ಈ ಸರ್ಕಾರ ಹೆಂಗ್ ಕೂತೈತಂದರೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಳ್ಳಿಗಳು ಒಡೆಯೋದು ಗಲಾಟೆಗಳು ಅಷ್ಟೇ. ಮತ್ತು ಅದಕ್ಕೋಸ್ಕರ ಎಲ್ಲರೂ ಕಾಂಗ್ರೆಸ್ಗೆ ಮತ ಆಗಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಗೇ ಗೆದ್ದಿಸ್ಕೊಂಡು ಬರಬೇಕು ಅಂತ ಎಲ್ಲರಿಗೂ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳಿಂದನೂ ಎಲ್ಲರೂ ಸೇರಿ ಮಾಡಬೇಕಂತ. ನಮ್ಮ ಮೈನಾರಿಟಿ ಅವ್ರಿಗೂ ಅಷ್ಟೇ, ಎಲ್ಲ ಮೈನಾರಿಟಿ ಅವರು ಕಾಂಗ್ರೆಸ್ ಬೆಂಬಲ ಕೊಟ್ಟು ಗೆದ್ದಿಸ್ಕೊಂಡು ಬರಬೇಕು. ಇವರು ಅವ್ರ ಮಾತು ಕೇಳಿಕೊಂಡು ಅವ್ರವ್ರಿಗೆ ಮಾತ್ರ ಮತ ಕೊಡೋಕ್ಕೆ ಹೋಗಬೇಡಿ ಯಾರಿಗೂ. ಕಾಂಗ್ರೆಸ್ ಮಾತ್ರ ಮತ ಕೊಡಿ, ಮತ ಕೊಟ್ಟು ಗೆದ್ದುಕೊಂಡು ಬರಬೇಕು ಅಂತ ತಮ್ಮ ಎಲ್ಲರ ಹತ್ರನೂ ಮನವಿ. ಜೈ ಭೀಮ್. ಸಂಘಟನೆಗಳ ಒಕ್ಕೂಟ ಏನು ಇಲ್ಲಿ ಸೇರಿದೆ, ಸೊ ರಾಜ್ಯ ಮಟ್ಟದಲ್ಲೂ ಅಷ್ಟೇ. ಯಾಕಂದರೆ ಇವಾಗ ಮುಖ್ಯವಾಗಿ ನಮಗೆ ಒಂದು ಎಲ್ರಿಗೂ ಒಂದು ಡ್ಯೂಟಿ ಇರುತ್ತೆ, ನಾವು ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು, ಬಿ ಜೆ ಪಿಗೆ ಯಾಕೆ ಕೊಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಡೌಟ್ ಅದೇ. ಮೈನ್ ನಮ್ಮ ಕೋಲಾರ ಡಿಸ್ಟಿಕ್ ಕನ್ಫ್ಯೂಸು, ನಾವು ಬಿ ಜೆ ಪಿ ಮತ ಆಗ್ತಾ ಇಲ್ವಲ್ಲ, ಜೆ ಡಿ ಎಸ್ ಅಲ್ಲಿ ಆಗ್ತಾ ಇರೋದು ಅಂತ ಕನ್ಫ್ಯೂಸ್ ಇದೆ. ಸೊ ಇನ್ನೊಂದೇನು ಅಂತಂದರೆ ಬಿ ಜೆ ಪಿ ಬಿ ಟೀಮ್ ಏನು ಜೆ ಡಿ ಎಸ್ಸು 4 ಸೀಟ್ ತೊಗೊಂಡಿದೆ. ಆ 4 ಸೀಟ್ಗೆ ನೀವು ಓಟ್ ಜೆ ಡಿ ಎಸ್ ಓಟ್ ಹಾಕಿದ್ರು ಅದು ಹೋಗ್ತಾ ಇರೋದು ಬಿ ಜೆ ಪಿಗೆ. ಸೊ ದಯವಿಟ್ಟು ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರಿಷ್ಟೇ, ಬಿ ಜೆ ಪಿ ಇಲ್ವಲ್ಲ, ಬಿ ಜೆ ಪಿ ಕೋಮುವಾದ ಪಕ್ಷ ಆಯಿತು ಅದನ್ನು ಬಿಡೋಣ, ಜೆ ಡಿ ಎಸ್ ಇದೆಯಲ್ಲ ಸರ್ಕ್ಯುಲರ್ ಪಕ್ಷ ಅಲ್ಲ, ನಾವು ಅದಕ್ಕೆ ಯಾಕೆ ಹಾಕ್ಬಾರ್ದು, ಕಾಂಗ್ರೆಸ್ಗೆ ಯಾಕೆ ಹಾಕಬೇಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿದೆ ನಮ್ಮ ಕೋಲಾರ ಜಿಲ್ಲೆ ಜನ. ಸೊ ಅದಕ್ಕೆ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಜೆ ಡಿ ಎಸ್ಸು ಬಿ ಜೆ ಪಿ ಅಲಿಯಾನ್ಸ್ ಆಗಿದೆ. ಸೊ ನೀವು ತೆನೆ ಉತ್ತ ಏನು ನಮ್ಮ ಇದರಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ಇ ವಿ ಎಮ್ ಮಿಷನ್ಸು ಬಿ ಜೆ ಪಿಗೆ ಗೊತ್ತಿದ್ರೆ ಕಾಂಗ್ರೆಸ್ ಕೊಟ್ಟರೆ ಬಿ ಜೆ ಪಿಗೆ ಮತ ಬಿಡುತ್ತೆ ಅಂತ. ಇಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಹೆಂಗೆ ಅಂತಂದರೆ, ನೀವು ಜೆ ಡಿ ಎಸ್ಗೆ ಹಿಂಗೆ ಮತ ಹಾಕಿದ್ರೆ ಅಲ್ಲಿ ಬಿ ಜೆ ಪಿ ಸಿಂಬಲ್ ಬರುತ್ತೆ. ಅಂದರೆ ಏನು ಅಂತಂದರೆ ಇಲ್ಲಿ ಬಿ ಜೆ ಪಿನೇ,
ಜೆ ಡಿ ಎಸ್ ಕೋಟಾ ಹಾಕೋದು ಅಲ್ಲಿ ಬರ್ತಕ್ಕಂಥದ್ದು ಬಿ ಜೆ ಪಿನೇ. ಸೊ ಅದರಿಂದ ಏನು ಅಂತಂದ್ರೆ ಇಲ್ಲಿ ಬಿ ಜೆ ಪಿಯವರು ನಮಗೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು 5 ವರ್ಷಗಳಿಂದ ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳಾಗಲಿ, ಎಸ್ ಸಿ ಎಸ್ ಟಿಗಾಗಲಿ, ಓ ಬಿ ಸಿಗಾಗಲಿ, ಏನೋ ಹಿಂದುಳಿದ ವರ್ಗಗಳಿಗಾಗಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೊಟ್ಟಿಲ್ಲ. ಸೊ ಇಲ್ಲೇನು ಅಂತ ಏನಾಗ್ತಾ ಇದೆ ಅಂತಂದ್ರೆ ಬರೀ ದಿಕ್ತಕ್ಕಂಥದ್ದು ಬರೀ ಪ್ರಚಾರ ಅಷ್ಟೇ. 1 ರೂಪಾಯಿ ಕೊಟ್ಬಿಟ್ಟು 1,000 ರೂಪಾಯಿ ಪ್ರಚಾರ ತಗೊಳ್ತಾ ಇದ್ದಾರೆ. ಅಚ್ಚೆಯ ದಿನ ಆಯೋಗ, ಅಚ್ಚೆಯ ದಿನ ಆಯೋಗ, ಅಚ್ಚೆಯ ದಿನ ಅಲ್ಲ ಸಚ್ಚೆಯ ದಿನ ಆಯೋಗ ಅಂತ ಆಗೋಗಿದೆ 10 ವರ್ಷಗಳಿಂದ ನಮ್ಮ ಪರಿಸ್ಥಿತಿ. ಯಾರು ಒಂದು ಹೋರಾಟ ಮಾಡಂಗಿಲ್ಲ. ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಶಿಕ್ಷೆ ಇದು ಕೇಸ್ ಹಾಕಿದ್ರು. ಏನು ಅಂತ ಮೋದಿ ಅನ್ನೋ ಹೆಸರು ಬಳಸಿದ್ರು ಅಂತ ಕಾರಣಕ್ಕೋಸ್ಕರ. ಸೊ ಅದನ್ನ ಏನು ಅಂತಂದ್ರೆ ಅದು ಅಷ್ಟು ಬೇಗ, ಯಾಕಂದ್ರೆ ಅವ್ರ ಮೇಲೆ ಯಾರು ತಿರುಗಿ ಬೀಳ್ಬಾರ್ದು. ಅವ್ರು ಹೇಳಿದ್ದೆ ಕೇಳಬೇಕು, ಅವ್ರು ಹೇಳ್ದಂಗೆ ಇರಬೇಕು. ಏನಂದ್ರೆ ಸರ್ವಾಧಿಕಾರಿ, ಇದು ಪ್ರಜಾಪ್ರಭುತ್ವ ಅಲ್ಲ, ಸರ್ವಾಧಿಕಾರಿ ಆಡಳಿತ ಆಗೋಗುತ್ತೆ. ಇನ್ನು ಮುಂದಿನ ದಿನಗಳು ಏನಾಗುತ್ತೆ ಅಂತಂದ್ರೆ ಅಂಬಾನಿ, ಏನು ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವ್ರು ಹೇಗೆ ಡಿಸೈಡ್ ಮಾಡ್ತಾರೆ ಅಲ್ಲಿ ತಗೊಂಡೆ, ಇಂಥವ್ರು ಸಿ ಎಂ ಆಗ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಇಂಥವ್ರು ಆಗ್ಬೇಕು, ಇಲ್ಲ ಇಂಥವ್ರು ಸಿ ಎಂ ಆಗ್ಬೇಕು ಅಂದ್ರೆ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ. ಸೊ ಏನ್ ಬೇಕಾದ್ರೂ ಮಾಡ್ತಕ್ಕಂತ ಒಂದು ಇದಿದೆ. ನರೇಂದ್ರ ಮೋದಿ ಅಕೌಂಟಲ್ಲಿ ದುಡ್ಡಿಲ್ಲ ಗೊತ್ತು, 15 ಲಕ್ಷ ಇದೆ. ಏನೋ ನರೇಂದ್ರ ಮೋದಿ ಅವರು ಚುನಾವಣೆ ಲೆಕ್ಕ ತೋರಿಸ್ಬೇಕಾದ್ರೆ 15 ಲಕ್ಷ ತೋರಿಸ್ತಾರೆ. ಏನೋ ಪಿ ಎಂ ಆಗಕ್ ಮೊದಲು 15 ಲಕ್ಷನೇ, ಪಿ ಎಂ ಆದ್ಮೇಲೂ 15 ಲಕ್ಷನೇ ಇರೋದು ಅವ್ರ ಹತ್ರ. ಸೊ 15 ಲಕ್ಷನೇ ಇರೋದು. ಸೊ ಅದಕ್ಕೆ ಏನು ಅಂತಂದ್ರೆ, ಜನರ ಏನು ಅಂತಂದ್ರೆ ಅವ್ರ ಹತ್ರ ದುಡ್ಡು ಮಾಡ್ಕೊಂಡಿಲ್ಲ ಅಂತ, ದುಡ್ಡು ಮಾಡ್ತಾ ಇಲ್ಲ, ಮಾಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಎಲೆಕ್ಷನ್ ಮಾಡ್ತಾರೆ, ಅವರೇ ಎತ್ಕೊಳ್ತಾರೆ ಬಂಡವಾಳ. ಇವ್ರು ಬರೀ ಸುಮ್ಮನೆ ಕೂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಏನು ಅಂತಂದ್ರೆ, ಇದನ್ನೆಲ್ಲ ಮಂದಟ್ಕೊಂಡು ನಮ್ಮ ಜನ ಏನಿದ್ದೀರಾ, 10 ವರ್ಷಗಳಲ್ಲಿ ನೀವು ಅನುಭವಿಸಿರ್ತಕ್ಕಂಥ ನೋವು ನಲಿವು ಏನಿದೆ, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಬಾರಿ ನೀವೇನು ಮಾಡಬೇಕು ಅಂತಂದ್ರೆ, ಎಲ್ಲರೂ ಹೋಗ್ಬಿಟ್ಟು ಕಾಂಗ್ರೆಸ್ಗೆ, ಪ್ರತಿಯೊಬ್ಬರು ಅಷ್ಟೇ ಕಾಂಗ್ರೆಸ್ಗೆ ಮತ ನೀಡಿ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ಸಂವಿಧಾನವನ್ನು ಕಾಪಾಡ್ಕೋಬೇಕು. ನಾವೆಲ್ಲರೂ ಸಂವಿಧಾನದ ಆಶಯದಲ್ಲಿ ಏನು ನಿರ್ಭಯ ನಿರ್ಭೀತಿಯಿಂದ ಬದುಕಬೇಕು ಅಂತಂದ್ರೆ ಸಂವಿಧಾನ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಂವಿಧಾನ ಉಳಿಸ್ಬೇಕು. ಅದೇ ರೀತಿ ನಮ್ಮ ಎಲ್ಲ ದಲಿತ ಬಂಧುಗಳೇನಿದ್ದೀರಾ, ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಏನಿದ್ದೀರಾ, ಸಂಘಟನೆ ನಾಯಕರು ಏನಿದ್ದೀರಾ, ವಿದ್ಯಾವಂತರು ಏನಿದ್ದೀರಾ, ನೀವೆಲ್ಲ ಆಲೋಚನೆ ಮಾಡಿಬಿಟ್ಟು ಏನು ನಮ್ಮ 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಕೆ ಎನ್ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರಿಗೆ ಮತ ಕೊಟ್ಟು ಅವರನ್ನು ಜಯಶೀಲರನ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ